ವ್ಯಾಲೆಂಟೈನ್ಸ್ ಡೇ ದಿನವೇ ಅತ್ಯಾಚಾರಕ್ಕೆ ಒಳಗಾದ ಯುವತಿಯೊಬ್ಬಳು ನ್ಯಾಯ ದೊರೆಯದ ಹಿನ್ನೆಲೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ಹುಣಸೂರು ತಾಲೂಕು ಶಾನಭೋಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರಂಜಿತಾ ಮೃತ ದುರ್ದೈವಿ ಯುವತಿ. ಅದೇ ಗ್ರಾಮದ ವೇಣುಗೋಪಾಲ್ ಕೃಷ್ಣ ಎಂಬಾತನ ಮೇಲೆ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಘಟನೆ ನಡೆದು ಸುಮಾರು ಒಂದು ತಿಂಗಳಾದರೂ ನ್ಯಾಯ ದೊರೆಯದ ಹಿನ್ನೆಲೆ ಬೇಸತ್ತ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಆರೋಪಿಯನ್ನು ಬಂಧಿಸುವಲ್ಲಿ ವಿಫಲರಾದ ಪೊಲೀಸರ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕೃಷ್ಣೇಗೌಡ ಅಂತ ಮನೆಗೆ ಸಾನ್ಮಾನಹಳ್ಳಿಯಿಂದ ನಮ್ಮ ತಂಗಿ ಮೂಡಲಗುಪ್ಪಿನಿಂದ ಕೊಟ್ಟಿದ್ದು. ಸಾನ್ಮಾನಹಳ್ಳಿಯಿಂದ ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದು ಒಂದು. ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ಮೇಲೆ ಫಸ್ಟು 5ನೇ ತಾರೀಕಲ್ಲಿ ಕೊಟ್ಟಿದ್ದು. 5ನೇ ತಾರೀಕಲ್ಲಿ ಕೊಟ್ಟಿದ್ಮೇಲೆ ಏನು ಮಾಡಿದ್ರು ಅಂದರೆ ನಮ್ಮ ಹುಡುಗಿನ ಕರ್ಕೊಬರ್ತೀನಿ ಅಂದ್ಬಿಟ್ಟು ಇದೇ ಸಾನ್ಮಾನಹಳ್ಳಿ ಮೆಂಬರ್ ಆದ್ರ ಈಶ್ವರೇಗೌಡರು ಕರ್ಕೊಂಬಂದು ಅವ್ರ ಅಣ್ಣನ ಮಗನೇ ಹೋಗಿ ಅವನ ಕರ್ಕೊಂಡು ಹೋಗೋನಿ ಅಂತ ಗೊತ್ತಾಗಿ ನಮ್ಮ ಹುಡುಗಿ ಹತ್ರ ನಮ್ಮ ಭಾವನ ಹತ್ರ ಸುಳ್ಳು ಹೇಳಿಕೆ ಕೊಡಿಸಿ ಮಾಹಿತಿ ಈ ಹುಡುಗಿ ದೇವಸ್ಥಾನಕ್ಕೆ ಹೋಗೈತೆ, ದೇವಸ್ಥಾನದಿಂದ ಕರ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ ನಮ್ಮ ತಂಗಿ ಮನೆ ಹತ್ರ ಸುಳ್ಳು ಹೇಳ್ಕೊಡ್ತಿದ್ರು. ಅದ್ರ ಮೇಲೆ ಇನ್ನು ಮದುವೆ 3 ದಿವಸ ಇದ್ದ ಕಾರಣ ಅದೇ ಹುಡುಗ ನಮ್ಮ ತಂಗಿನ ನಮ್ಮ ತಂಗಿ ಮಗಳನ್ನ ಕರ್ಕೊಂಡೋಗಿ ಕೇರಳ ಕರ್ಕೊಂಡೋಗಿ ಬುಲರೇಗಳಲ್ಲಿ ಕರ್ಕೊಂಡೋಗಿ ಅವರೆಲ್ಲ ರೇಪ್ ಮಾಡಿ ನಾವು ಮಾಡಿದ್ದ. ಆಮೇಲೆ ಇನ್ನೊಬ್ಬ ಸಹಾಯ ಮಾಡಿದ್ದ ಮಹೇಶ ಅಂತ ಹುಡುಗ ಕರ್ಕೊಂಡ ವ್ಯಕ್ತಿ ಹೆಸರೇನು ವೇಣುಗೋಪಾಲ್ ಅಂತ. ಅದು ಸಾಮಾನ್ಯ ನಾನು ಕರ್ಕೊಂಡೋಗಿ ಕರ್ಕೊಂಡ್ಬಂದು ಎಲ್ಲ ರೇಪ್ ಎಲ್ಲ ಮಾಡಿ ಮೈಸೂರಲ್ಲಿ ಕರ್ಕೊಂಡು ಬಿಟ್ಬಿಟ್ಟಿದ್ದ. ಮೈಸೂರಿಂದ ಅವ್ರು ಪುನಃ ಸ್ಟೇಷನ್ ಬಂದು ಸ್ಟೇಷನ್ ಮುಂದೆ ನಾವು ಕಂಪ್ಲೇಂಟ್ ಮಾಡಿದ್ದು. ಅವ್ರೇನು ರಿಕ್ವೆಸ್ಟ್ ತಗೊಂಡು ಈ ಮುಂದೆ 2 ದಿವಸ 2 ದಿವಸ ಈಗ ಹೋದಾಗೆಲ್ಲ 2 ದಿವಸ 2 ದಿವಸ ಅಂತ ಹೇಳ್ತಾಯಿದ್ರು ಮೇಡಮ್ ಅವರು. ಅದೇ ಏನಕ್ಕೆ 2 ದಿನ ಅಂತ ಹೇಳ್ತಾರೆ? ಅವ್ರು ಇಡೀ ಬೇಕಾದ್ರೆ 2 ದಿನ ಬೇಕು, 2 ದಿನ ಟೈಮ್ ಬೇಕು ನಮಗೆ ಬೇಕು ಅಂತ ಹೇಳ್ತಾಯಿದ್ರು. ಎಷ್ಟು ದಿನ ಆಯಿತು? ಅದೇ ಈಗ 1 ತಿಂಗಳಾಯ್ತು. 1 ತಿಂಗಳ ಮೇಲೆ 5 ದಿನ ಆಯಿತು. 1 ತಿಂಗಳ ಮೇಲೆ 5 ದಿನ ಆಗಿದೆ ಕಂಪ್ಲೇಂಟ್ ಮಾಡಿ ನಾವು. ಓಕೆ, ಅಡುಗೆನೇ ಕಂಪ್ಲೇಂಟ್ ಮಾಡಿ. ಆದ್ದರಿಂದ ಈಗ ನಮ್ಮ ಹುಡುಗಿ ಸೂಸೈಡ್ ಮಾಡ್ಕೊಂಡಿದೆ. ಅದು ಮುಂಚೆ ಅದನ್ನು ಅವಮಾನ ತಡೀನಾರದೆ ಆತ ಅದೇ ಆಶ್ರಮದಲ್ಲಿದ್ದರು ಸತ್ಯಧಾಮಿಂದ ನಿನ್ನೆ ಕರ್ಕೊಂಡು ಬಂದಿದ್ದು. ಏನು ಬೇಡಮ್ಮ ಇಲ್ಲಿ ಇರಬೇಕು ಅಂತ. ಅದರಿಂದ ಅವನದೇ ಕಿರ್ಕುಳ ಕೊಟ್ಟು ಇದೆಲ್ಲ ಮೇನ್ ಪಾತ್ರ ಈಶ್ವರೇಗೌಡಂದ ಸರ್, ಮೆಂಬರ್ ಈಶ್ವರೇಗೌಡಂದೆ, ಅವ್ರ ಅಣ್ಣನ ಮಗಂದೆ, ಅವನಿಗೆ ಸಹಾಯ ಮಾಡಿ ಕಳಿಸಿರೋನು ಇವನೇ. ಅದರಿಂದ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ ಸರ್. ನಮಗೆ ದಯವಿಟ್ಟು ಫಸ್ಟು ಕರ್ಕೊಂಡ್ಬಂದು ಬಿಳಿಕೆರೆಯಿಂದ ಕರ್ಕೊಂಡ್ಬಂದು ಸಾಲ್ಮಂಗಳಿಗೆ ಬಿಟ್ಟು ಬಿಡಿಸಿ ಅವನು ನಾನೇ ಹೋಗಿದ್ದೆ ನಂಜನಗೂಡು ದೇವಸ್ಥಾನಕ್ಕೆ ಅಂತೇಳಿ ವೇಣು ಜೊತೆ ಹೋಗ್ಬೇಡ ಹೋಗಿಲ್ಲ ಅಂತ ಹೇಳ್ಬೇಕು ಅಂತ ಸುಳ್ಳು ಮಾಹಿತಿ ಕೊಡ್ತೀನಿ ಸರ್. ಈಶ್ವರೇಗೌಡ ಈಶ್ವರ ಅವರು ಒಬ್ಬ ಮೆಂಬರ್ ಆಗಿ ಈ ಥರ ಅವಿವೇಕಿ ಕೆಲಸ ಮಾಡಿದ್ದಾನೆ ಅವನು. ಅವನಿಗೆ ಫಸ್ಟ್ ಅವನು ಅರೆಸ್ಟ್ ಮಾಡ್ಬೇಕು, ಅಲ್ಲಿಂದ ಅವನಿಗೆ ನ್ಯಾಯ ಕೊಡಿಸ್ಬೇಕು ಅವನ ಕಡೆಯಿಂದ. ದಯವಿಟ್ಟು ಇದು ಅವನಿಗೆ ಕಡೆಯಿಂದ ನ್ಯಾಯ ಕೊಡಿಸ್ಬೇಕು. ಎಲ್ಲ ಕುತಂತ್ರ ಈಶ್ವರ ಈಶ್ವರ ಸರ್, ಈಶ್ವರ ಮೆಂಬರ್ ಈಶ್ವರ. ಈಗ ಪೊಲೀಸ್ ಅವ್ರು ಕರ್ಕೋ ಕೊಟ್ಟ ಮೈಸೂರು ಲಾಯರ್ ಒಂದು ಕೊಟ್ಟು ಕಂಪ್ಲೇಂಟ್ ತಕೊಂಡ್ರು ಬಿಳ್ಕಾರ ಕರ್ಕೊಂಡು ಕಂಪ್ಲೇಂಟ್ ಕೊಟ್ಟು ಮೇಲ್ನೆ ಸ್ಟೇಷನ್ಗೆ ಹೋದು, ಅಲ್ಲಿಗೆ ಹೋಗ್ಬಿಡಿ ಅಂತಂದ್ರು. ಎಸ್ ಪಿಗೆ ಹೋದು, ಅಲ್ಲಿ ಕೊಟ್ಟು ಮೇಡಮ್ ಅವ್ರು ಬಂದು ಬೋದ್ರು ನಮಗೆ, ನಮ್ಮ ಮಾನಮರದಲ್ಲಿ ಒಂಚೂರು ಇತ್ತು ಯಾವ ಕಳೆದ್ಬಿಟ್ರಿ ಅನ್ಕಂದು ಸಬ್ ಮಿನಿಸ್ಟರ್ ಬೋದ್ರು. ಮೇಡಮ್ ಅವರೇ ನೀವು ಕೇಸ್ ಇಲ್ಲಿ ಮಾಡಿದ್ರೆ ನಾವ್ಯಾಕೆ ಮೇಡಮ್ ಅವ್ರ ಗಂಟ ಹೋಯ್ತಿದೋ? ಒಂದು ಹುಡುಗಿಗೆ ನೀವು ಒಂದು ಹುಡುಗಿ ಅಲ್ವಾ, ನೀವೊಂದು ಹೆಣ್ಮಗ ಅಲ್ವಾ, ನೀವು ಇಲ್ಲೇ ಕೇಸ್ ಕೊಡ್ತೀನಿ ನಾನು 4 ಗಂಟೆ ಯಾಕೆ ಹೋಯ್ತಿದೋ, ಯಾಕೆ ಕಳೀತಿದೋ ಅಂದ್ರೆ ನೀವು ತಪ್ಪು ಮಾಡ್ಕೊಬಿಟ್ಟು ನಮ್ಮೇ ಬರ್ತಿದ್ರಮ್ಮ. ತಪ್ಪು ನಮ್ದಿಬ್ರು ತಪ್ಪು, ಹುಡುಗಿ ತಪ್ಪು, ಹುಡುಗನ ತಪ್ಪಿಯ ನೀವು ಅಂತಂದ್ರೆ ನೀವು ನ್ಯಾಯ ಕೊಡ್ಸಿಕ್ಲಿ ಮೇಡಮ್ ಅವರೇ. ನೀವು ಏನಿದ್ರೆ ನಮಗೆ ಫೋನ್ ಮಾಡಿ, ಅವ್ರಿಗೆ ಫೋನ್ ಮಾಡಕ್ ಹೋಗ್ಬೇಡಿ, ಅವ್ರಿಗೆ ಫೋನ್ ಮಾಡಿಸ್ಬೇಡಿ, ಒಂಚೂರು ಇದ್ದು ಮನೆ ಮಧ್ಯೆ ಕಳ್ದು ಬಿಡೋಲ್ಲ ನಮ್ಮನ್ನ ಸಬ್ ಮಿನಿಸ್ಟರ್ ಅಂತ ಅಂದ್ರು. ಇನ್ಸ್ಪೆಕ್ಟರ್ ಮೇಡಮ್ ಅವರು ಲೋಲಕ್ಷಿ ಅವರ ಲೋಲಕ್ಷಿಯವರು ಏನಿದ್ರೆ ನಮಗೆ ಫೋನ್ ಮಾಡಿ, ಅವ್ರ ಕಲ್ಲಿ ಫೋನ್ ಮಾಡಿಸ್ಬಿಟ್ಟು ನಮ್ಮ ಮನೆ ಮಧ್ಯೆ ಕಳ್ಸ್ಬಿಟ್ರಲ್ಲ ಮೇಡಮ್ ಅವ್ರು, ಒಂಚೂರು ಇತ್ತು ನಾವು ಹಾಕ್ಬಿಟ್ಟು ಫೋನ್ ಮಾಡಿಸಿಲ್ಲ ಮೇಡಮ್ ಅವರೇ. ಲಂಚ ಇಸ್ಕೊಂಡು ನಮ್ಮನ್ನ ಮಡಿಕತ್ತವ್ರೆ ಅಂದಿರಂತಲ್ಲಮ್ಮ ಅಂತ ಅಂದ್ರು. ಮೇಡಮ್ ನೀವು ಯಾಕೆ ಕೊಟ್ಟು ಹೇಳಿಲ್ಲ ಮೇಡಮ್ ಅವರೇ, ಯಾಕೆ ಕೊಟ್ಟು ಹೇಳಿಲ್ಲ ನಾವು, ಯಾರು ಅವ್ರವ್ರೆ ಮದ್ಕೊಂಡ್ಕಂತಾಗ ಆಡ್ತಿರೋದಕ್ಕ ಮೇಡಮ್ ಅವರೇ, ಹಂಗಂದಿರಂತೆ ನೀವು, ನಾವು ಹೊಂದಿಲ್ಲ ಮೇಡಮ್ ಅವರೇ ಅಂತ ಫೋನ್ ಮಾಡಿದ್ರೆ ನಮ್ಮ ಅಣ್ಣರೆಲ್ಲ ಹೋಗಿ ಹೋಗಿ ಟೀಚರ್ನ ಕೇಳಿದ್ರೆ ಮಾಡ್ತೀವಿ ಎಲ್ಲರ ಹುಳಿ ಫೋನ್ ನಂಬರ್ ಮಾಡಿದ್ರೆ ಯಾರ್ಗಾರ ಕೊಡಿ ಮೆಸೇಜ್ ಕೊಡಿ ಮೆಸೇಜ್ ಕೊಡಿ, ನಾವೊಂದು ನಾವು ಪೊಲೀಸರು ನೀವು ಮೆಸೇಜ್ ಕೊಡೋಕ್ಕೆ ಮೇಡಮ್ ಅವರೇ. ಹಿಡಿದು ಹಿಡಿದು ಎಷ್ಟು ದಿನ ಆಯಿತು, ತಿಂಗಳಾಯ್ತು ಹಿಡಿದೇನೆ ಅಂತ ಅಂದು. ಆಗ ನಾನೇ ಫೋನ್ ಮಾಡಿದ್ರು ಅವತ್ತಿನ ವಾದಿನ ಮೇಡಮ್ ಅವ್ರು ಸಿಗ್ತಿದ್ದೆ ಅಂತ ಫೋನ್ ಮಾಡ್ತಿದ್ರು. ಮೇಡಮ್ ಅವರೇ ಇಷ್ಟು ಕಳಂಗಿಲ್ಲ ಮೇಡಮ್ ಅವ್ರು, ಯಾಕೆ ಪೊಲೀಸರು ಒಂದು ಎಂಕ್ವೈರಿ ಮಾಡ್ತಾರೆ, ತಿಂಗಳಾಗೋದಲ್ಲ ಅವನು ಹಿಡ್ಕೊಬಂದು ಇಷ್ಟು ದಿನ ಹಿಡಿಬೇಕಾಯ್ತಾ, ಟೀಚರ್ಗೆ ಆಗ್ತಾ ಇದ್ಕೆ ಆಗ್ತಾನೆ, ಯಾಕೆ ಮೇಲ್ ಮಾಡ್ತಿದ್ದೀನಿ ಮೇಡಮ್ ಅವರೇ, ಕರ್ಕೊಂಡೋಗಿ ಮೇಡಮ್ ಅವರೇ ಅಂತ ಅಂದರು. ಮೇಡಮ್ ಅವರೇ ಬರ್ಸ್ಕೊ ಬರ್ಬೇಕಾ ಮೇಡಮ್ ಅವರೇ ಎಂದು, ಬರ್ಸ್ಕೊಬಂದ್ರೆ ಇಲ್ಲಿ ಅದೇ ಸರ್ ಮೇಡಮ್ ಅವರೇ, ಬರ್ಸ್ಕೊ ಬರಬೇಡಿ, ಬನ್ನಿ ಮೇಡಮ್ ಅವರೇ ಕರ್ಕೊಂಡೋಗಿ ಕಳಿಸ್ತೀವಿ, ನಾವು ತಾತ್ಕಾಲಿಕ ಇಸ್ಕೊಳ್ಳೋದೆ 3 ದಿನ ಮೇಡಮ್ ಅವ್ರು ಇಸ್ಕೊಳ್ಳಂಗಿಲ್ಲ ಅಂತಂದ್ಮೇಲೆ ನೆನ್ನೆ ಹೋಗಿ ಕರ್ಕೊಬಂದ ಸರ್ ನಾನು. ಎಲ್ಲಿಂದ ಕರ್ಕೊಬಂದು? ಶಕ್ತಿಧಾಮಿಗೆ ಕರ್ಕೊಬಂದು. ಹ್ಞೂ, ಕರ್ಕೊಬಂದು ನೆನ್ನೆ ಕರ್ಕೊಬಂದು 6 ಗಂಟೆಯಲ್ಲಿ.
ನಾವು ಹುಡುಗನ್ ಕೂಡ ಫೋನ್ ಮಾತಾಡ್ತಾಳೆ ಸರ್ ಅಲ್ಲಿ ಸ್ಟೇಷನ್ ಒಳಗೆ ಮಾತಾಡಿಸ್ತಾವ್ರೆ, ಇವರೇ ಫೋನ್ ಮಾಡಿಸಿ ಈಸ್ಕೊಂಡು ಹುಡ್ಗನ್ ಕೂಟೆ ಬಾರೋ ಬೋಳಿ ಮಗನ ನೀನು ಹುಡುಗಿ ಒಂದ್ ಕಳ್ಸ್ಬಿಟ್ಟು ಕರ್ಕೊಂಬ ಜೊತೆ ಅಂತ ಇವರು ವೆಂಕಟೇ ಮಾಡ್ತಿಲ್ಲ ಪೊಲೀಸರು, ಈಸ್ಕೊಂಡು ಮಾತಾಡ್ತಾರೆ ಸರ್ ಒಬ್ರು ಅಂದ್ರೆ.